ನಿಮ್ಗೆ ಹೇಳ್ಬೇಕು ಇವಾಗ ಕ್ಷಣ. ನಮ್ಮಲ್ಲಿ ಪ್ರಧಾನಮಂತ್ರಿಯವರು ಮೈಸೂರಿಗೆ ಬಂದಿರೋದ್ರಿಂದ ಎಲ್ಲ ಮಂತ್ರಿಗಳನ್ನು ಅವ್ರ ಜೊತೆಯಲ್ಲಿದ್ದಾರೆ. ನಾವೆಲ್ಲ ರೀತಿಯಾದಂಥ ತಯಾರಿಗೆ ಇದು ಮಾಡಿದ್ದೀವಿ. ರಾಜ್ಯದಿಂದ ಕಳಿಸ್ತೀನಿ ಅಂತ ಹೇಳಿದರೆ 100% ಗೆಸ್ಟಿಗೆ ಬರ್ತಾರೆ, ಇಲ್ಲಾದ್ರೆ ನಾವು ನೀವೆಲ್ಲ ಸೇರಿ ಮಾಡೋಣ. ಸಿದ್ಧತೆಗಳು ಈಗ ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಳಗ್ಗೆ 5-5:30 ಶುರುವಾಗುತ್ತೆ. ನಾವು ಬೆಟ್ಟದ ಮೇಲೆ ವೆಹಿಕಲ್ಸು ಮತ್ತು ಮಕ್ಕಳನ್ನು ಕರ್ಕೊಂಬರೋದಕ್ಕೆ ಬಸ್ಗಳು ಅದೆಲ್ಲ ಶುರು ಆಗುತ್ತೆ. ಇವಾಗ ಏನು ಅಲ್ಲಿ ಮಾರ್ಕಿಂಗ್ ಮಾಡಿ ಇದು ಮಾಡಿದರೆ ಅದಕ್ಕೆ ಸಂಪೂರ್ಣವಾಗಿ 1800 ಜನ ಮಕ್ಕಳಿಗೆ ಭಾರತ ಧ್ವಜ ಏನು ಕೇಸರಿ ಬಿಳಿ ಹಸಿರು ಈ ಬಣ್ಣದಲ್ಲಿ ಸುಮಾರು 1800 ಮಕ್ಕಳಿಗೆ ನಾವು ಅದನ್ನು ಡ್ರೆಸ್ ಕೋಡನ್ನು ಕೊಟ್ಟಿದ್ವಿ. ಇನ್ನುಳಿದ 20,000 ಮಕ್ಕಳಿಗೆ ನಾವು ಟೀಶರ್ಟ್ಸು ಇದು ಮಾಡಿದ್ದೀವಿ. ಅವರೆಲ್ಲ ಬರೋದಕ್ಕೆ ಬೆಳಗ್ಗೆ 10,000 ಜನ ವೆಹಿಕಲ್ಗಳಲ್ಲಿ ಅದರಲ್ಲೆಲ್ಲ ಮೇಲೆ ಬರ್ತಾರೆ. ಇನ್ನು 10,000 ಜನ ನಾವು ಜೊತೆಯಲ್ಲಿ ಐಕ್ಯತೆಗಾಗಿ ನಡಿಗೆ ವಾಗ್ದಾನ ಮುಖಾಂತರ ನಾವು ಬರ್ತೀವಿ. ನಮ್ಮಲ್ಲಿ ಕಲಾತಂಡಗಳೆಲ್ಲ ಕೋಲಾರ ಜಿಲ್ಲೆಯದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಕಲಾತಂಡಗಳು ಕಂಪೋಡಿಗಳು ಇವೆಲ್ಲ ಇರ್ತವೆ. ಅವ್ರ ಜೊತೆಯಲ್ಲಿ ನಮ್ಮ DJ ಇರುತ್ತೆ. ಜೊತೆಯಲ್ಲಿ ನಮ್ಮಲ್ಲಿ ಎಲ್ಲ ಪೊಲೀಸ್ ಇಲಾಖೆಯಿಂದಲೂ ಸುಮಾರು ಒಂದು 400-500 ಜನ ಪೊಲೀಸ್ ಇಲಾಖೆ, ಸುಮಾರು ಒಂದು 200-300 ಜನ ನಮ್ಮ ಮಾಜಿ ಸೈನಿಕರು, ಮತ್ತು NSS, NCC, ಮತ್ತು ನಮ್ಮ ಹೋಮ್ ಗಾರ್ಡ್ಸು ಇವರೆಲ್ಲ ಸೇರಿ ಹತ್ತತ್ರ 1,000 ಜನಕ್ಕೆ ಹೆಚ್ಚಿಗೆ ಭದ್ರತಾ ದೃಷ್ಟಿಯಿಂದ ಅವ್ರನ್ನ ಇಟ್ಟಿದ್ದೀವಿ. ಊಟದ ಕೌಂಟ್ರ್ಗಳು 2x2 ಜಾಗದಲ್ಲಿ ಮಾಡಿದ್ದೀರಿ. ಒಂದೊಂದು ಜಾಗದಲ್ಲಿ 10,000 ಜನಕ್ಕೆ ಇದ್ದೀವಿ. ಮತ್ತು ಸುಮಾರು ಒಂದು 30 ಮೊಬೈಲ್ ಟಾಯ್ಲೆಟ್ಗಳನ್ನು ರೆಡಿ ಮಾಡಿದ್ದೀರಿ. ಮಾಧ್ಯಮದವ್ರಿಗೆ ಇನ್ನೊಂದು ಮತ್ತೊಂದು ಮತ್ತು 3 ಸ್ಟೇಜ್ಗಳನ್ನು ಎಲ್ಲ ರೆಡಿ ಮಾಡಿದ್ದೀರಿ. ಈಗ ನಾವೇನು ಇದು ಗ್ರೌಂಡ್ಗೆ ಏನು ಮ್ಯಾಟ್ ಹಾಕಬೇಕು, ಆ ಮ್ಯಾಟ್ ಹಾಕಬೇಕಂತ ಈಗ ನಾವು ಶುರು ಮಾಡ್ತೀವಿ. ವರ್ಣನ ಕೃಪೆ, ನಾವು ಕೋಲಾರಿಗೆ ಮಳೆ ಬರಬೇಕು ಅಂತೇಳಿ ಮೊದಲಿಂದನೇ ಕೇಳ್ಕೊತಾ ಇದ್ದೀವಿ. ಮಳೆ ಬೇಡ ಅಂತ ನಾವು ಹೇಳಲ್ಲ, ಬಟ್ ದೇವರದೇ ಕೋಲಾರಮ್ಮನ ಆಶೀರ್ವಾದ ಶತಶೃಂಗ ಪರ್ವತದಲ್ಲಿ ನಾವೇನು ಒಂದು ಚರಿತ್ರೆಯನ್ನು ನಿರ್ಮಿಸಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಮುಖಂಡರುಗಳು, ಮಾಧ್ಯಮದ ಸರ್ಕಾರಿ ನೌಕರರು, ಖಾಸಗಿ ನೌಕರರು, ಟೀಚರ್ಸು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಇಲಾಖೆಯವರು ಒಟ್ಟಿಗೆ ಪೊಲೀಸ್ ಇಲಾಖೆ ಎಲ್ಲ ಸೇರಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನ ಜನ ಕಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಶಸ್ವಿಯಾಗಿ ಮುಖಾಂತರ ನಾವು ಹೋಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ತಂದೆ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೀರಿ. ಅದಕ್ಕೋಸ್ಕರ ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿಂದ ಮಾಡಿದರೆ ಎಲ್ಲ ಕರೆ ಸರಿ ಹೋಗುತ್ತೆ. ಮಳೆ ಬಂದ್ರೂ 100% ನಾವು ಪ್ಲಾನ್ ABC ಅಂತ ಇದೆ, ಅರ್ಥ ಆಯಿತು. ಮಳೆ ಬಂದ್ರೂ 100% ನಾವು ಯೋಗ ಮಾಡೇ ಮಾಡ್ತೀರಿ. ಅದು ಯಾವುದೇ ಕಾರಣಕ್ಕೂ ಯೋಗ ನಿಲ್ಲಲ್ಲ. ಅದಕ್ಕೇನೇನು ತಯಾರಿಗಳು ಮಾಡಬೇಕು ಅದನ್ನು ಪ್ಲಾನ್ ಎ ಆದರೆ ಬಿ ಮತ್ತು ಸಿ ಪ್ಲಾನೂ ಆಲ್ರೆಡಿ ರೆಡಿ ಆಗ್ತಾಯಿದೆ. ಮತ್ತು ಅಡುಗೆ ಮಾಡೋದಕ್ಕೆ ನಾವು ಇಲ್ಲಿ ಮಾಡೋದು ಅಂತ ಹೇಳಿದ್ವಿ. ಅಡುಗೆ ಮಾಡೋದಕ್ಕೆ ಒಂದು ಚೌಟ್ರಿನೇ ಮಾಡ್ಕೊಟ್ಟಿದ್ದೀವಿ. ಆ ಚೌಟ್ರಿಯಲ್ಲಿ ಅಡುಗೆ ಮಾಡ್ಕೊಂಡು ಇಲ್ಲಿಗೆ ಎತ್ಕೊಂಬಂದು ಬಡ್ಸೋಂಥ ಕೆಲಸಗಳನ್ನು ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸನೂ ಇಲ್ಲಲ್ಲ. ನಿಮ್ಮೆಲ್ಲರೂ ಸಹಕಾರ ಇರಲಿ. ದಯವಿಟ್ಟು ಮಾಧ್ಯಮದ ಮುಖದ್ದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಕೋಲಾರ ಜಿಲ್ಲೆಯಲ್ಲಿ ಶತಶೃಂಗ ಪರ್ವತದಲ್ಲಿ ನಾವೇನು ಇದು ಮಾಡ್ತಾಯಿದ್ವಿ ಸರ್ಕಾರದ ವತಿಯಿಂದ, ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಜನರಾಜ್ಯಗಳು, ನಮ್ಮೆಲ್ಲ ಮುಖದ್ದು ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ತಮ್ಮ ತಮ್ಮ ಕೈಲಾಗದಂಥ ಸಹಾಯ ಮಾಡಿ ಸುಮಾರು 60-70 ಲಕ್ಷ ಖರ್ಚು ಮಾಡಿ ನಾವು ಇದನ್ನು ಕಾರ್ಯಕ್ರಮನ ಮಾಡ್ತಾಯಿರ್ತೀವಿ. ಸರ್ಕಾರದಿಂದ ಏನು ಬರುತ್ತೆ ನೀವು ಹಂಗೆ ಇಟ್ಕೊಳ್ರಿ ಅಂತ ನಾನು ಹೇಳಿದ್ದೀನಿ. ಸಹಕಾರ ಕೊಡಿ ಅಂತ ಹೇಳಿದ್ದೀನಿ. ಹಣದ ಅವಶ್ಯಕತೆ ಇಲ್ಲ, ಸಹಕಾರ ಕೊಟ್ಟು ಜೊತೆ ನಿರ್ಬೇಕು. ಅದಕ್ಕೋಸ್ಕರ ಎಲ್ಲ ರೀತಿಯಾದಂಥ ಸಹಕಾರ ಅವರು ಕೊಡ್ತಾಯಿದ್ದಾರೆ. ಮತ್ತೆ SPO ಬರ್ತಾರೆ. ಅದಕ್ಕೋಸ್ಕರ ನೀವು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀವಿ. ನಾವು ಶತಶೃಂಗ ಪರ್ವತದಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಮ್ಮಲ್ಲಿ ಎಲ್ಲ ಚಾನಲ್ಗಳಲ್ಲಿ ಬಂದಿರೋದ್ರಿಂದ ಎಲ್ಲ ಕಡೆಯಿಂದ ನನಗೆ ಫೋನ್ ಮಾಡ್ತಾಯಿದ್ರು. ಶಂಕರ ಚಾನಲಲ್ಲಿ ಏನು ಇದಿದೆ ಅದು ಬೆಳಗ್ಗೆ ಚಾನಲ್ ವೇದಿಕೆ ಕಾರ್ಯಕ್ರಮ, ಸ್ಪೀಚ್ಗಳು, ಇನ್ನೊಂದು ಮತ್ತೊಂದು ಅವು ಇವು ಏನು ಇಂಟರ್ನೆಟ್ ಇಲ್ಲ. ಅದಾದಮೇಲೆ ನಾವೇನು ಬಂದಿರತಕ್ಕಂಥ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ಸನ್ಮಾನ, ಒಂದು ನಾವು ಮಾತಾಡಿದರೆ ಒಂದು ಒಬ್ಬರ ಇಬ್ಬರ ಒಂದು 10 ನಿಮಿಷ ಮಾತಾಡ್ತೀರಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಸಮಯ ವ್ಯರ್ಥ ಮಾಡಲ್ಲ. ಮಕ್ಕಳ ತಾಳ್ಮೆಯನ್ನು ನಾವು
ಪರೀಕ್ಷೆ ಮಾಡಲ್ಲ. ಮಕ್ಕಳು ನಮ್ಮ ಮಕ್ಕಳೇ ಆಗಿರೋದ್ರಿಂದ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಕ್ಲೀನಾಗಿ ಕಳಿಸೋಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿರಿ. ಕೆಳಗಡೆ ಏನು ನಾವು ಬೆಟ್ಟ ನಡಿಗೆ ಬರ್ತೀರಿ ಏಕತೆಗಾಗಿ ನಡಿಗೆ, ಅದರಲ್ಲಿ 3-4 ಕೌಂಟ್ರ್ಗಳ ಜಾಗದಲ್ಲಿ ಡಾಕ್ಟರ್ಸು ಸುಮಾರು 15 ಜನ ಡಾಕ್ಟರ್ಸು, 55 ಜನ ನರ್ಸಸ್ಸು, ಮತ್ತು 3-4 ಕಡೆ ಮಜ್ಜಿಗೆ, ಬಾಳೆಹಣ್ಣು ಮತ್ತು ನೀರಿನ ವ್ಯವಸ್ಥೆ ಇವೆಲ್ಲ ಇರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ನಾವು ಗ್ಲೂಕೋಸು ಇದೆಲ್ಲ ಕೊಡೋಂಥದ್ದು ಇವನ್ನೆಲ್ಲ ನಾವು ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಹಿಂಗೆಲ್ಲ ಒಳ್ಳೆಯದೇ ತೇಜಸ್ವಿ ಬರ್ತೀನಿ ಅಂತ ಹೇಳಿ ಹೇಳಿದ್ದು ಇಂಡಸ್ಟ್ರಸ್ ಬರ್ತಾರೆ.